ಇಲ್ಲಿ ಗೃಹ ಲಕ್ಷ್ಮಿ ಯೋಜನೆದು ಈ ಒಂದು ಅಪ್ಡೇಟ್ ಬಂದು ಸಾಕಷ್ಟು ಜನ ವೈಟ್ ಮಾಡ್ತಿದ್ರಿ ಕೊನೆಗೂ ಕೂಡ ನಿಮಗೆಲ್ಲಾದರೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಇವಾಗ ಗುಡ್ ನ್ಯೂಸ್ ಅಂದಿದ ತಕ್ಷಣ ನಿಮ್ಗೆ ಏನಪ್ಪ ಗುಡ್ ನ್ಯೂಸ್ ಅಂತ ಒಂದು ಕ್ವಶನ್ ಮಾರ್ಕ್ ಬಂದೇ ಬರುತ್ತೆ ಅದರ ಬಗ್ಗೆ ಎಲ್ಲಾನು ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಕ್ಲಿಯರ್ ಆಗಿ ಅರ್ಥ ಆಗಬೇಕಂದ್ರೆ ಸಂಪೂರ್ಣವಾಗಿ ವೀಡಿಯೋ ನೋಡಿ ಎಲ್ಲ ಮಾಹಿತಿನೂ ಕೂಡ ತಿಳ್ಕೋತೀರ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಿಮಗೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಕಾಣ್ತಾ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಪ್ರತಿ ವಿಡಿಯೋಸು ಕೂಡ ಪಡ್ಕೋತೀರ ಗೃಹಲಕ್ಷ್ಮಿ ಯೋಜನೆಗೆ ಏನೇ ಒಂದು ಅಪ್ಡೇಟ್ಸ್ ಬಂದರೂ ಕೂಡ ಹಾಗೆ ಯಾರು ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟೆ ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ನಾವು ಒಂದು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋದಾದ್ರೆ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಎರಡನೇ ಕಂತಿನ ಅಣ್ಣ ಆಗ್ಲೇ ಎಷ್ಟು ಜನಕ್ಕೆ ಬರ್ತಿದೆ ನನಗಂತೂ ಸಾಕಷ್ಟು ಜನಕ್ಕೆ ಬಂದಿದೆ ನೀವು ಕೇಳ ನೋಡ್ಬೋದು ವಿಡಿಯೋ ನೀವು ತೆಗೆದು ನೋಡಿದ್ರೆ ಅಲ್ಲಿ ಎಷ್ಟು ಜನ ಕಮೆಂಟ್ ಆಗಿದೆ ವಿಡಿಯೋ ಮಾಡಾದ್ಮೇಲೆ ಪಬ್ಲಿಷ್ ಆದ್ಮೇಲೆ ಒಂದು ಲೆವೆನ್ ತರ್ಟಿ ಒಂದು ಟ್ವೆಲ್ ಓ ಕ್ಲಾಕ್ ಆಗಿ ಎಷ್ಟೊಂದು ಜನಕ್ಕೆ ರಿಸೀವ್ ಆಗಿದೆ ಇರೋರಿಗೆ ಮತ್ತೆ ಎಷ್ಟು ಜನ ಇನ್ನೂ ಬಂದಿಲ್ಲ ಅಂತಲೂ ಕೂಡ ಕಮೆಂಟ್ ಆಗ್ತಿದ್ದಾರೆ ಎರಡು ತರನೂ ಇದೆ ಆದ್ರೆ ಸ್ವಲ್ಪ ಬಂದಿರೋ ನಂಬರ್ ಜಾಸ್ತಿ ಇದೆ ಅಂದ್ರೆ ಎರಡನೇ ಕಂತಿನ ಅಣ್ಣ ಏನಾಗ್ತಿದೆ ಅಂದ್ರೆ ಆಕ ಒಂದು ಪ್ರೊಸೆಸ್ ಅದನ್ನ ಸ್ಪೀಡ್ ಅಪ್ ಮಾಡ್ತಾ ಇದೆ ಅತ್ಯಂತ ಜಾಸ್ತಿ ಜನಕ್ಕೆ ಬರ್ತಾ ಇದೆ ದಿನ ದಿನ ಕಳ್ದಂಗೆ ಮತ್ತೆ ನೀವು ಎಷ್ಟು ಜನ ಕಮೆಂಟ್ ಆಗ್ತಿದ್ರೆ ಇನ್ನೊಂದಷ್ಟು ಜನ ನಮಗೆ ಮೊದಲೇ ಕಂತಿನ ಹಣ ಬಂದಿಲ್ಲ ಎರಡನೇ ಕಂತಿನ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಏನಕ್ಕೆ ಬಂದಿಲ್ಲ ಅಂತ ಕೇಳ್ತಾ ಇಲ್ಲ ಅಂದರೆ ಇಲ್ಲಿ ಏನಕ್ಕೆ ಬಂದಿಲ್ಲ ಅಂದರೆ ಅದು ಪ್ರೋಸೆಸ್ ಅಲ್ವಾ ನಿಮಗೆ ಒಂದು ದಿನಕ್ಕೆ ಇಷ್ಟೇ ಲಿಮಿಟ್ ಇರುತ್ತೆ ಒಂದು ಬ್ಯಾಂಕ್ಗಳಿಗೆ ಇಷ್ಟಿಷ್ಟು ಹಣ ರಿಲೀಸ್ ಮಾಡಬೇಕಂತ ಅದಕ್ಕೆ ನಿಮಗೆ ಸ್ವಲ್ಪ ಡಿಲೇ ಆಗ್ತಾ ಇರುತ್ತೆ ಮತ್ತೆ ನೀವು ಇಷ್ಟೊಂದು ಜನ ಕಮೆಂಟ್ ಆಗ್ತಿದ್ರಲ್ಲ ನಮಗೆ ಇನ್ನೂ ಮೊದಲೇ ಕಂತಿನ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಎರಡನೇ ಕಂತಿನ ಹಣನೂ ಕೂಡ ಬಂದಿಲ್ಲ ಯಾವಾಗ ನಮಗೆ ಬರೋದು ಏನಾದರೂ ಬರುತ್ತಾ ಬರಲ್ಲ ಅಂತ ಕೇಳ್ತೀರಿ ಅವ್ರಿಗಂತೂ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇಲ್ಲಿ ನೋಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯದು ಒಂದು ಮೊದಲೇ ಕಂತಿನ ಹಣ ಬಂದಿಲ್ಲ ಅಂದರೆ ಎರಡನೇ ಕಂತಿನ ಹಣ ಜೊತೆ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಧಿಕೃತವಾಗಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಬರುತ್ತೆ ಅಂತ ನಿಮಗೆ ಅಫಿಷಿಯಲಾಗಿ ಕನ್ಫರ್ಮೇಷನ್ನ ಕೊಟ್ಟಿದೆ ಸೇಮ್ ಅದೇ ರೀತಿ ಏನಾಗ್ತಿದೆ ಅಂದರೆ ಯಾರಿಗೆ ಎರಡು ಸಾವಿರ ಬಂದಿಲ್ಲ ಮೊದಲೇ ಕಂತಿದ್ದು ಇವಾಗ ಜಾಯಿನ್ ಆಗಿ ನಾಲ್ಕು ಸಾವಿರ ಬರ್ತಿದೆ ಒಟ್ಟಿಗೆನೇ ಈ ತಿಂಗಳು ನೀವು ನೋಡ್ಬೋದು ಕಮೆಂಟ್ ಕೂಡ ಡಿಸ್ಪ್ಲೇ ಮಾಡಿದ್ರು ಒಬ್ಬರು ಸಬ್ಸ್ಕ್ರೈಬರ್ ಖುಷಿಯಾಗಿ ಕಮೆಂಟ್ ಕೂಡ ಹಾಕಿದರೆ ನಮಗೆ ನಾಲ್ಕು ಸಾವಿರ ಬಂದಿದೆ ಅಂತ ನೀವು ನೋಡ್ಕೋಬೋದಾಗಿರುತ್ತೆ ಎರಡು ಸಾವಿರ ಬದಲು ಇವಾಗ ನಾಲ್ಕು ಸಾವಿರ ಬಂದಿದೆ ಒಟ್ಟಿಗೆ ಇವಾಗ ನಿಮಗೂ ಇನ್ನೂ ಎರಡು ಸಾವಿರವೂ ಬಂದಿಲ್ಲ ಒಂದು ಸಲ ಮತ್ತು ಇವಾಗ ಎರಡನೇ ಕಂತಿದ್ದು ಎರಡು ಸಾವಿರಕ್ಕೆ ವೆಯ್ಟ್ ಮಾಡ್ತಾ ಇರೋ ನಿಮಗೆ ಯಾವಾಗ ಬರುತ್ತೆ ನಮ್ಗೆ ಹೇಳಿ ಅಂತ ಕೇಳ್ತಾ ಇರ ಇಲ್ಲಿ ನೋಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಇನ್ನೂ ಎರಡು ಸಾವಿರ ಬಂದಿಲ್ಲ ಮತ್ತು ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರಾ ಅಂದರೆ ನಿಮಗೆ ಮೊದಲೇ ಕಂತಿನ ಹಣ ಏನಾದರೂ ಬಂದಿಲ್ಲ ಅಂದರೆ ಎರಡನೇ ಕಂತಿನ ಹಣ ಜೊತೆ ಸೇರಿಸ್ಕೊಡ್ತಾರೆ ಇದು ಕ್ಲಿಯರ್ ಆಗಿದೆ ಇವಾಗ ಎರಡನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರಾ ಅಂದರೆ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಸ್ಪೀಡ್ ಆಪ್ ಆಗ್ತಿದ್ದ ಪ್ರೊಸೆಸ್ಸು ಸ್ವಲ್ಪ ಬೇಗ ಹಾಕ್ಕೊಡ್ತಾರೆ ನಿನ್ನೆ ವೀಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡಿದ್ದೀನಿ ಏನಾಗ್ಬೋದು ಎಲ್ಲ ಕೂಡ ಅದು ಚೆಕ್ ಮಾಡಿ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಮತ್ತು ಮೂರನೇ ಕಂತಿನ ಹಣದ ಬಗ್ಗೆ ಕೆಲವರು ಅಪ್ಡೇಟ್ಸನ್ನ ಕೇಳ್ತಿದ್ರೆ ಯಾವಾಗ ಬರುತ್ತೆ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಅಂತ ಹೇಳ್ತಾ ಇದ್ರ ಅದ್ರ ಬಗ್ಗೆ ಯಾವುದೇ ಥರದ ಅಧಿಕೃತವಾದ ಮಾಹಿತಿ ಇನ್ನೂ ಬಂದಿಲ್ಲ ಮತ್ತು ಇದು ಎರಡನೇ ಕಂತಿನ ಹಣ ಯಾವ ರೀತಿ ಬಿಡುಗಡೆ ಮಾಡಿದರೆ ಅದ್ರ ಬಗ್ಗೆ ಕೂಡ ಒಂದು ರಿಪೋರ್ಟ್ ಕೂಡ ಶಾರ್ಟ್ಲಿ ರಿಲೀಸ್ ಆಗುತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಕಡೆಯಿಂದ ಅಫಿಷಿಯಲ್ ಆಗಿ ಅದೇನಾದರೂ ಅಪ್ಡೇಟ್ ಕೊಟ್ಟರೆ ಅವರು ನಿಮ್ಗೆ ಅಪ್ಡೇಟ್ ಮಾಡ್ಕೊಡ್ತೀನಿ ಇವಾಗ ಸದ್ಯಕ್ಕೆ ನಿಮಗೆ ಮೂರನೇ ಕಂತಿನ ಹಣ ಬಗ್ಗೆ ಆಗಿರಲಿ ಅಥವಾ ಎರಡನೇ ಕಂತಿನ ಹಣ ಎಷ್ಟು ಜನಕ್ಕೆ ಬಂದಿದೆ ಬಂದಿಲ್ಲ ಅದ್ರ ಬಗ್ಗೆ ರಿಪೋರ್ಟ್ ಯಾವುದೂ ಕೂಡ ರಿಲೀಸ್ ಆಗಿಲ್ಲ ಅದೇನಾದರೂ ಬಂದರೆ ಅಪ್ಡೇಟ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ ಧನ್ಯವಾದಗಳು